ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಕರ್ನಾಟಕ ಯಾನದ ಮೂಲಕವಾಗಿ ಕ್ಷೇತ್ರವಾರು ಜಿದ್ದಾಜಿದ್ದಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದೆ ಚಿಕ್ಕಮಗಳೂರು ಮತಕ್ಷೇತ್ರಕ್ಕೂ ಕೂಡ ನಾನು ಭೇಟಿ ಕೊಟ್ಟಿದ್ದೆ ಅಲ್ಲಿಯ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಜನರನ್ನು ಮಾತನಾಡಿಸಿದೆ ರವಿಯವರ ವಿಚಾರದಲ್ಲಿ ಮಾತನಾಡಿಸಿದ್ದೀನಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದೆ ಒಟ್ಟಾರೆಯಾಗಿ ಚಿಕ್ಕಮಗಳೂರಿನ ಐದು ಮತಕ್ಷೇತ್ರಗಳಲ್ಲಿ ಕಳೆದ ಬಾರಿ ಐದರಲ್ಲಿ ನಾಲ್ಕು ಕಡೆ ಗೆಲುವನ್ನು ಸಾಧಿಸಿರುವಂಥದ್ದು ಭಾರತೀಯ ಜನತಾ ಪಕ್ಷ ಆದರೆ ಈ ಬಾರಿ ಅದೇ ವಾತಾವರಣ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಹೋದಾಗ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಇಲ್ಲ ಅನ್ನುವಂಥ ಉತ್ತರ ಬಹಳ ಮುಖ್ಯವಾಗಿ ನಮಗೆ ಅಲ್ಲಿ ಸಿಗ್ತಾ ಇದೆ ಏನೋ ಕಾಂಗ್ರೆಸ್ ಒಂದರಿಂದ ಮೂರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಅವಕಾಶ ಕಂಡು ಬರ್ತಾ ಇದೆ ವಿಶೇಷವಾಗಿ ತರೀಕೆರೆ ಅವರಿಗೆ ಅವಕಾಶವನ್ನು ತೆರೆದಿಡುವಂಥ ಕ್ಷೇತ್ರ ಆಗಿದೆ ತರೀಕೆರೆಯ ಜೊತೆಗೆ ಅವರು ಗೆಲ್ಲೋದಕ್ಕೆ ಇರುವಂತಹ ಅವಕಾಶವಾಗಿ ಅದು ವಿಶೇಷವಾಗಿ ಶೃಂಗೇರಿ ಕಂಡು ಬರ್ತಾ ಇದೆ ಶೃಂಗೇರಿಯಲ್ಲಿ ಅವರು ಗೆಲ್ಲೋದಕ್ಕಿರುವಂಥ ಅವಕಾಶ ದಟ್ಟವಾಗಿದೆ ಕಡೂರು ಚಿಕ್ಕಮಗಳೂರಿನಲ್ಲೂ ಕೂಡ ಬಹಳ 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 ಪ್ರಯತ್ನ ಪಟ್ಟರೆ ಏನಾದರೂ ಸರ್ಪ್ರೈಸಿಂಗ್ ರಿಸಲ್ಟ್ ಬರುತ್ತಾ ಅನ್ನೋದನ್ನು ನೋಡಬೇಕಾಗಿದೆ ಅಂಥದ್ದೊಂದು ವಾತಾವರಣ ಸದ್ಯಕ್ಕೆ ಈ ಒಂದು ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತಾ ಇರೋದು ಬಿ ಐದು ಕ್ಷೇತ್ರಗಳ ಪೈಕಿ ಎರಡರಿಂದ ಮೂರು ಸ್ಥಾನಗಳಲ್ಲಿ ಗೆಲ್ಲುವಂತಹ ಅವಕಾಶ ಕಂಡು ಬರ್ತಾ ಇದೆ ಕಡೂರು ಮತ್ತು ಚಿಕ್ಕಮಗಳೂರು ನಗರ ಈ ಎರಡೂ ಕ್ಷೇತ್ರಗಳು ಬಹಳ ಮುಖ್ಯವಾಗಿ ಬಿಜೆಪಿಗೆ ಗೆಲ್ಲುವ ಅವಕಾಶ ದಟ್ಟವಾಗಿರುವಂತಹ ಕ್ಷೇತ್ರಗಳಾಗಿ ಗೋಚರಿಸ್ತಾ ಇದೆ ಇದರ ಹೊರತಾಗಿಯೂ ಕೂಡ ಶೃಂಗೇರಿಯಲ್ಲಿ ಗೆಲ್ಲುವ ಅವಕಾಶದ ಬಾಗಿಲು ಅವರಿಗೆ ತೆರೀಬಹುದು ಜೆಡಿಎಸ್ ಸೊನ್ನೆಯಿಂದ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗುತ್ತೆ ಅಂದರೆ ಮೂಡಿಗೆರೆಯಲ್ಲಿ ನಡೆಯಬಹುದಾಗಿರುವಂತಹ ರಾಜಕೀಯ ಬೆಳವಣಿಗೆಯ ನಂತರ ಗೆ ಇಲ್ಲಿ ಅವಕಾಶ ಇಷ್ಟರ ಮಟ್ಟಿಗೆ ತೆರೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಇತರರಿಗೆ ಯಾವುದೇ ರೀತಿಯಂತಹ ಅವಕಾಶ ಚಿಕ್ಕಮಗಳೂರಿನಲ್ಲಿ ಕಂಡು ಹೀಗೆ ಕರ್ನಾಟಕ ಯಾನದ ಮೂಲಕವಾಗಿ ಕ್ಷೇತ್ರವಾರು ಜಿದ್ದೆಯಲ್ಲಿ ನಾನು ಒಟ್ಟು ಎಂಬತ್ತೇಳು ಮತಕ್ಷೇತ್ರಗಳ ಒಟ್ಟು ಗ್ರೌಂಡ್ ರಿಪೋರ್ಟ್ ಅನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಎಂಬತ್ತೇಳು ಮತಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಯಾವ ಸ್ವರೂಪದ ಒಂದು ವಾತಾವರಣ ಇದೆ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಗಾಳಿ ಯಾರ ಕಡೆಗೆ ಬೀಸ್ತಾ ಇದೆ ಯಾವ ಪಕ್ಷ ಇಲ್ಲಿ ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಳುತ್ತೆ ಯಾವ ಪಕ್ಷ ಇಲ್ಲಿ ಗೆಲುವನ್ನ ಸಾಧಿಸಬಹುದು ಯಾರಿಗೆ ಇಲ್ಲಿ ಸೋಲಾಗುತ್ತೆ ಯಾರಿಗೆ ಅಧಿಕಾರದ ಚುಕ್ಕಾಣಿ ಸಿಗಬಹುದು ಅನ್ನುವಂಥದನ್ನ ಜನರ ಅಭಿಪ್ರಾಯವನ್ನ ಆಧರಿಸಿ ಪಡ್ಕೊಂಡಿರುವಂತಹ ರಿಪೋರ್ಟ್ ಅನ್ನ ಈಗ ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ ಸಮೀಕ್ಷೆಯ ಫಲಿತಾಂಶವನ್ನ ನಾನೀಗ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು ಕಾಂಗ್ರೆಸ್ಗೆ ಇಪ್ಪತ್ತೊಂಬತ್ತರಿಂದ ಮೂವತ್ತ ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲುವಂತಹ ಅವಕಾಶ ಕಂಡು ಇದೆ ಕಾಂಗ್ರೆಸ್ ಇಪ್ಪತ್ತೊಂಬತ್ತರಿಂದ ಮೂವತ್ತ ನಾಲ್ಕು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಬಿಜೆಪಿ ಇಲ್ಲಿ ಎಂಬತ್ತೇಳು ಸ್ಥಾನಗಳ ಪೈಕಿ ಇಪ್ಪತ್ತೊಂಬತ್ತರಿಂದ ಮೂವತ್ತ ಮೂರು ಸ್ಥಾನದವರೆಗೆ ಬಿಜೆಪಿಗೆ ಗೆಲ್ಲುವ ಅವಕಾಶ ಕಂಡು ಬರ್ತಾ ಇದ್ದಾರೆ ಎಸ್ ಹನ್ನೆರಡರಿಂದ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವಿನ ಪತಾಕೆಯನ್ನು ಹಾರಿಸುವಂತಹ ಸಾಧ್ಯತೆ ಕಂಡು ಇದೆ ಇತರರು ಸೊನ್ನೆಯಿಂದ ಮೂರು ಕ್ಷೇತ್ರಗಳಿಗೆ ಸೀಮಿತ ಆಗಬಹುದು ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ನೇರ ಹಣಾಹಣಿ ಇದೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಬಿಜೆಪಿಗೆ ಕ್ಲಿಯರ್ ಆದಂತಹ ಅಡ್ವಾಂಟೇಜ್ ಅನ್ನು ಕೊಟ್ಟಿದೆ ಉಳಿದ ಜಿಲ್ಲೆಗಳಲ್ಲಿ ಬಿಜೆಪಿ ಏನು ಪೂರ್ಣ ಬಹುಮತದ ಕಡೆಗೆ ಹೋಗೋದಕ್ಕೆ ಬಿಜೆಪಿಗೆ ಯಾವತ್ತೂ ಸಾಧ್ಯ ಆಗಿಲ್ಲ ಆದರೆ ನೂರರ ಗಡಿಯನ್ನು ತಾಳಿಸುವಾಗ ಗೆದ್ದಿದ್ದಂತಹ ಹೆಚ್ಚು ಸ್ಥಾನ ಗೆದ್ದಿದ್ದಂತಹ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ಅದೇ ಪ್ರಮಾಣದಲ್ಲಿ ಗೆಲುವನ್ನು ದಾಖಲಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇಲ್ಲ ಹೀಗಾಗಿ ಬಿಜೆಪಿ ಇಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಕಾಂಗ್ರೆಸ್ ಎಲ್ಲ ಜಿಲ್ಲೆಗಳಲ್ಲೂ ಸ್ಪ್ರೆಡ್ ಆಗಿ ಗೆಲುವನ್ನು ಸಾಧಿಸೋದಕ್ಕೆ ಅವಕಾಶಗಳ ಸಿಗ್ತಾ ಇದ್ದಾವೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಪಕ್ಷದಲ್ಲಿ ಒಗ್ಗಟ್ಟನ್ನು ಸಾಧಿಸೋದಕ್ಕೆ ಸಾಧ್ಯ ಆದರೆ ಕಾಂಗ್ರೆಸ್ಗೆ ಕ್ಲಿಯರ್ ಅಡ್ವಾಂಟೇಜ್ ಇದಕ್ಕಿಂತ ಜಾಸ್ತಿ ಸ್ಥಾನಗಳಲ್ಲಿ ಗೆಲ್ಲುವಂತಹ ಅವಕಾಶಗಳು ಕೂಡ ಇಲ್ಲಿ ಇದ್ದೇ ಇರುವಂತದ್ದು ಜೆಡಿಎಸ್ ಹನ್ನೆರಡರಿಂದ ಹತ್ತೊಂಬತ್ತು ಸ್ಥಾನಗಳಿಗೆ ಸೀಮಿತ ಆಗಬಹುದು ಇತರರು ಸೊನ್ನೆಯಿಂದ ಮೂರು ಸ್ಥಾನಗಳು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಚುನಾವಣೆಯ ವಾತಾವರಣ ಬಹಳ ಜಿದ್ದಾಜಿದ್ದಿನಿಂದ ಕೂಡಿದೆ ಜಿಲ್ಲೆಗಳಿಗೆ ಹೋದಾಗ ಗೊತ್ತಾಗುತ್ತೆ ಹೇಗೆ ಅಲ್ಲಿ ಜನ ಮಾತನಾಡ್ತಾರೆ ಒಂದೊಂದು ಕ್ಷೇತ್ರವು ಕೂಡ ಒಂದೊಂದು ವೈಶಿಷ್ಟ್ಯವನ್ನು ಹೊಂದಿದೆ ಒಂದೊಬ್ಬ ಅಭ್ಯರ್ಥಿಯ ವಿಚಾರದಲ್ಲೂ ಕೂಡ ಜನ ಒಂದೊಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ ಒಂದು ಕಡೆಯಲ್ಲಿ ಪಕ್ಷ ಮುಖ್ಯ ಆಗುತ್ತೆ ಮತ್ತೊಂದು ಕಡೆಯಲ್ಲಿ ವ್ಯಕ್ತಿ ಮುಖ್ಯ ಆಗ್ತಾರೆ ಒಂದು ಕಡೆಯಲ್ಲಿ ವ್ಯಕ್ತಿ ಬಹಳ ಮುಖ್ಯ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇರುವಂಥವ್ರು ಪಕ್ಷದ ಕಾರಣಕ್ಕಾಗಿ ವಿರೋಧಿಸ್ತಾ ಇರ್ತಾರೆ ಈ ರೀತಿಯಾದಂತಹ ವಾತಾವರಣಗಳು ಕೂಡ ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಇದೆ ಕ್ಷೇತ್ರಗಳಲ್ಲಿ ಕಂಡು ಇದೆ ಹಾಗಿದ್ದರೂ ಚುನಾವಣೆಯ ಜಿದ್ದಾಜಿದ್ದಿ ಮತ್ತಷ್ಟು ತೀವ್ರಗೊಳ್ತಾ ಇದೆ ಪ್ರಚಾರದ ಅಬ್ಬರ ಜಾಸ್ತಿ ಆಗ್ತಿದೆ ಒಟ್ಟು ಮತ ಧ್ರುವೀಕರಣ ಹೇಗೆ ಸಾಕ್ತಾ ಇದೆ ಅನ್ನುವಂತಹ ವಿವರವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಮುಂದುವರಿಸ್ತೀನಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡುವಂತಹ ನನ್ನ ಕೆಲಸ ಮುಂದುವರೆದಿದೆ ಕರ್ನಾಟಕ ಯಾನದ ಮೂಲಕವಾಗಿ ನಿಮಗೆ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇರ್ತೀನಿ ನಮಸ್ಕಾರ